ಸರಳತೆಗೆ ಮತ್ತೊಂದು ಹೆಸರು ಅಂತ ಅಂದರೆ ಅದು ದೊಡ್ಡಮನೆ. ಆ ದೊಡ್ಡಮನೆ ಕುಡಿಯ ಹುಡುಗ ಈಗ ಒಂದು ಸರಳ ಪ್ರೇಮ ಕಥೆಯೊಂದಿಗೆ ಸರಳವಾಗಿ ಬರ್ತಿದ್ದಾರೆ. ಸೊ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ವಿನಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಸಿಕ್ಕಿದ್ದೀರಾ, ಒಂದು ಒಳ್ಳೆ ಲವ್ ಸ್ಟೋರಿಯೊಂದಿಗೆ ಕಮ್ಬ್ಯಾಕ್ ಮಾಡಿದ್ದೀರಾ ಸಿನಿಮಾ ಇಂಡಸ್ಟ್ರಿಗೆ. ಸೊ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಅಂದರೆ ಸಕ್ಕತ್ ಸಿಂಪಲ್ಲಾಗಿ ನಿಮ್ಮ ಫ್ಯಾಮಿಲಿ ಅಂದ್ರೆ ಸಿಂಪ್ಲಿಸಿಟಿಗೆ ಮತ್ತೊಂದು ಹೆಸರು. ಸೊ ಈ ಒಂದು ಸ್ಟೋರಿ ನೋಡ್ತಿದ್ರೆ ಅಫ್ಕೋರ್ಸ್ ವಿನಯ್ ಅವರು ಕೂಡ ಸಿಂಪಲ್ಲು, ಸಕ್ಕತ್ತಾಗಿರೋ ಒಂದು ಸ್ಟೋರಿ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಅನಿಸ್ತಿದೆ. ಸೊ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂದರೆ ಇದೊಂದು ಒಳ್ಳೆ ಲವ್ ಸ್ಟೋರಿ. ಆಮೇಲೆ ಲವ್ ಸ್ಟೋರೀಸ್ ಹೆಂಗಂದರೆ, ಲವ್ ಸ್ಟೋರೀಸ್ ನೋಡಿದಾಗ ನಿಮ್ಗೆ ಯಾವಾಗಲೂ ಒಂದು ಸಮಾಧಾನ ಸಿಗುತ್ತೆ, ಒಂದು ಖುಷಿ ಸಿಗುತ್ತೆ, ಒಂದು ತೃಪ್ತಿ ಆಗುತ್ತೆ. ಆಮೇಲೆ ಲವ್ ಸ್ಟೋರಿ ಯಾವಾಗ ಬೇಕಾದ್ರೂ ನೋಡ್ಬೋದು. ಸೊ ಯಾವಾಗಲೂ ಏನಂದರೆ ಏನೇ ಲವ್ ಸ್ಟೋರಿಗೆ ಹೋದ್ರೂ ನಿಮಗೆ ಒಂದು ಒಳ್ಳೆ ಫೀಲಿಂದ ಆಚೆ ಬರ್ತೀರ. ಸೊ ಒಂಥರ ಫೀಲ್ ಗುಡ್ ಮೂವೀಸ್ ಅಂತ ಹೇಳ್ತಾರೆ. ಸೊ ಅದರಿಂದ ನಮ್ಮ ಸಿನಿಮಾದಲ್ಲೂ ಅದಿದೆ. ಆಮೇಲೆ ಸಾಕಷ್ಟು ಜೊತೆಗೆ ಒಂದಷ್ಟು ಸುನಿ ಅವರ ರೈಟಿಂಗ್ ಇರ್ಬೋದು, ಅವರ ಕಾಮಿಡಿ ರೈಟಿಂಗ್ ಇರ್ಬೋದು. ಆಮೇಲೆ ಒಂದು ಒಳ್ಳೆ ಸಪೋರ್ಟ್ ಕಾಸ್ಟ್ ಇದೆ. ನಮ್ಮ ರಾಜೇಶ್ ನಟರಂಗ ಅವ್ರು ಮಾಡಿದ್ದಾರೆ. ಆಮೇಲೆ ಎರಡು ಏನೋ ಸರ್ಪ್ರೈಸ್ ರೋಲ್ಸ್ ಬೇರೆ ಇದೆ ನಮ್ಮ ಯಾವುದಾದ್ರು ನಮ್ಮ ಮೂವಿಯಲ್ಲಿ. ಸೊ ನಂದಲ್ಲ ಅಂದರೆ ಬೇರೆ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಇದೆ ಅಲ್ಲಿ ರಿವೀಲ್ ಆಗುತ್ತೆ. ಆಮೇಲೆ ತುಂಬ ಟ್ವಿಸ್ಟ್ ಇನ್ ಟರ್ನ್ಸ್ ಇದೆ. ಲವ್ ಸ್ಟೋರಿ ಆದ್ರೂ ನಿಮಗೆ ಲಾಸ್ಟ್ವರೆಗೂ ಒಂಥರ ಕುತೂಹಲ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ. ನಿಮ್ಮ ನೇಮು ಈ ಸಿನಿಮಾದಲ್ಲಿ ತುಂಬ ಯುನೀಕ್ ಆಗಿದೆ, ಅತಿಶಯ್ ಅಲ್ಲ? ಅಷ್ಟೊಂದು ಅತಿ ಮಾಡ್ತೀರಾ ಸಿನಿಮಾದಲ್ಲಿ? ಅತಿಶಯ್ ಅತಿಶಯ್ ಇದರಲ್ಲಿ ಅದೇನು ಮೇನ್ ಕ್ಯಾರೆಕ್ಟರ್, ನಮ್ಮ ಕ್ಯಾರೆಕ್ಟರ್ಸ್ ಅತಿಶಯ್, ಮಧುರ, ಆಮೇಲೆ ಅನುರಾಧ ಅಂತ ಮೂರು ಕ್ಯಾರೆಕ್ಟರ್ಸ್. ಸೊ ಈ ಮೂರು ಕ್ಯಾರೆಕ್ಟರ್ಸ್ ಮಧ್ಯದಲ್ಲಿ ಸ್ಟೋರಿ ರಿವಾಲ್ವ್ ಆಗುತ್ತೆ. ಬಟ್ ಇದನ್ನ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದೊಂಥರ ತುಂಬ ಕಷ್ಟ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಎಂತ ಯಾವ ಥರ ಲವ್ ಸ್ಟೋರಿ ಅಂತ ಕಾಂಪ್ಲಿಕೇಟೆಡ್. ಬಟ್ ಎಂಡಲ್ಲಿ ಒಂದು ಸಿಂಪಲಾಗಿ ಒಂದು ಒಳ್ಳೆ ಕ್ಲೈಮ್ಯಾಕ್ಸು ಇಡೀ ಸಿನಿಮಾ ಒಟ್ಟಿಗೆ ಬರುತ್ತೆ ಕೊನೆಗೆ. ಆಮೇಲೆ ಈ ಸಿನಿಮಾದಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ. ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಆದಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ. ಸೊ ಯಾರು ಸೆಕೆಂಡ್ ಕ್ಲೈಮ್ಯಾಕ್ಸ್ನ ಮಿಸ್ ಮಾಡಬಾರ್ದು. ಅಂದರೆ ಎರಡು ಕ್ಲೈಮ್ಯಾಕ್ಸ್ ಅಂತ ಅಂದರೆ ಆಡಿಯನ್ಸ್ಗೆ ಬಿಟ್ಬಿಟ್ಟಿದ್ದೀರಾ, ಯಾವುದಾದ್ರೂ ಕ್ಲೈಮ್ಯಾಕ್ಸ್ ನೀವೇ ಮಾಡ್ಕೊಳ್ಳಿ ಅಂತ? ಅಂದರೆ ಈ ಥರ ಸಿನಿಮಾಗಳು ಬಂದಿದೆ ಕ್ಲೈಮ್ಯಾಕ್ಸ್ ಅಲ್ಲ ಇಲ್ಲ ಅಂದರೆ ಅಂದರೆ ಒಂದು ಎಂಡಿಂಗ್ ಇದೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಸೂಪರ್ ಎಂಡಿಂಗ್ ಥರ. ಅಂದರೆ ಎರಡು ಎಂಡಿಂಗೇ. ಸೊ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಇಲ್ಲ, ಎರಡು ಎಂಡಿಂಗ್ ಇದೆ. ಅಂದರೆ ಒಂದು ಎಂಡಿಂಗ್ ಮುಗ್ದು ಸಿನಿಮಾ ಅದು ಟೈಟ್ಲ್ ಎಲ್ಲ ಬಂದಮೇಲೆ ಇನ್ನೊಂದು ಎಂಡಿಂಗ್ ಬರುತ್ತೆ.